गमिष्यामि तत्रैव निवसाम्यहम् इति ब्रुवाण सततम् काशीवास फलं लभे नित्य नावु ಪ್ರಾತಸ್ತೋತ್ರದಲ್ಲಿ ಬೆಳಗಾತ ಎದ್ದು ಪ್ರಾತಸ್ತೋತ್ರದಲ್ಲಿ ಹೇಳುವಂತಹ ಶ್ಲೋಕಗಳಲ್ಲಿ ಮಂತ್ರಗಳಲ್ಲಿ ಇದು ಒಂದು. ಅಹಂ ಕಾಶೀಂ ಗಮಿಷ್ಯಾಮಿ, ನಾನೊಂದು ದಿವಸ ಕಾಶಿಗೆ ಹೋಗ್ತೇನೆ. ತತ್ರೈವ ನಿವಸಾಮಿ, ಅಹಂ ಅಲ್ಲೇ ವಾಸ ಮಾಡ್ತೇನೆ. ಹೀಗೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿದರೂ ಸಾಕು, ಆ ಕಾಶಿಗೆ ಹೋಗಿ ವಾಸ ಮಾಡಿದಂತಹ ಫಲ ಇದೆ. ಹೀಗೆ ಅಂತ ಹೇಳಿಕೊಂಡು ನಾವು ನಿತ್ಯ ಕಾಶಿ ವಿಶ್ವೇಶ್ವರನನ್ನು ಪ್ರಾರ್ಥಿಸ್ತಾ ಇರ್ತೇವೆ, ನೆನಪಿಸಿಕೊಳ್ತಾ ಇರ್ತೇವೆ. ಅಂತಹ ಈ ಕಾಶಿ ಇವತ್ತು ಭವ್ಯ ಕಾಶಿಯಾಗಿ ಸುಂದರ ರೂಪುಗೊಂಡಿದೆ. ಕಾಶಿ ಸನ್ನಿಧಾನದಲ್ಲಿ ಇವತ್ತೊಂದು ಅವಶ್ಯವಾಗಿ ಹೋಗಿ ಇದ್ದು ಬರೋಣ ಅಂತ ಅನಿಸುತ್ತೆ. ಅಂತಹ ಸುಂದರ ಕಾಶಿಯನ್ನು ನಮಗೆ ನಿರ್ಮಾಣ ಮಾಡಿಕೊಂಡಿರತಕ್ಕಂತಹ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ.